ಎಲ್ಲ ಹುಡುಗರು ಮದ್ವೆಕ್ಕಿನ ಮುಂಚೆ ಶ್ರೀರಾಮಚಂದ್ರ, ಮದ್ವೆ ಆಮೇಲೆ ಶ್ರೀಕೃಷ್ಣ ಪರಮಾತ್ಮ. ಓಕೆ, ಲೆಟ್ ಮೀ ಕಂಟಿನ್ಯೂ. ಅಕ್ಕ, ಈ ಕಾಲದಲ್ಲಿ ಇದೆಲ್ಲ ಕಾಮನ್. ಎಸ್. ಸೊ ಕಾವೇರಿ ಅವರೇ, ಇವತ್ತು ನಿಮ್ಮ ನಕ್ಷತ್ರ ಇಷ್ಟೊಂದು ನಾಚಿಕೊಂಡಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಚಿರು, ಕಾವೇರಿ ಹತ್ರ ಮಾತಾಡೋದೇನೋ? ಇಷ್ಟೊತ್ತು ಏನು ಮಾತಾಡ್ತಿದ್ದೆ? ಅಯ್ಯೋ ಅಮ್ಮ, ಏನಮ್ಮ ನೀನು ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಅದು ರಾಮಂಗೆ ಸೀತೆ ಏನಾಗಬೇಕು ಅಂತ ಕೇಳೋ ಹಾಗಾಯ್ತು ನಿನ್ನ ಕತೆ. ಅಮ್ಮ, ಅದು ಅದು ಹಾಗಾದ್ರೆ ಛಾಯಾ ಹೇಳ್ದ ಹಾಗೆ ಚಿರಂತ್ ಮಾಡಿದಾನೆ ಅನ್ಸುತ್ತೆ. ಪಾಪ, ಯಾಕೆ ಎಲ್ರು ಅವಳನ್ನ ಅಷ್ಟು ರೇಗಿಸ್ತಾ ಇದ್ದೀರಾ? ಪಾಪ ಎಷ್ಟು ನಾಚ್ಕೊಳ್ತೀಯ ಹೇಳಿ ನೋಡಿ. ನಿಮ್ಮೆಲ್ಲರ ಜೊತೆನೂ ಮಾತಾಡಿ ನನಗೆ ತುಂಬ ಖುಷಿ ಆಯ್ತು. ನಾನಿನ್ ಹೊರಡ್ತೀನಿ. ಅಯ್ಯೋ, ಇಷ್ಟು ಬೇಗ ಹೋಗ್ತೀಯ ಕಾವೇರಿ? ನೀನು ಊಟ ಮಾಡಿಕೊಂಡೇ ಹೋಗಬೇಕು, ಅದೆಲ್ಲ ಗೊತ್ತಿಲ್ಲ. ಇಲ್ಲ ಅತ್ತೆ, ನಾನು ಅಮ್ಮಂಗೆ ಹೇಳದೆ ಬಂದಿದ್ದೀನಿ, ಅವ್ರ ಪಾಪ ನನ್ನ ಹುಡುಕ್ತಿರ್ತಾರೆ, ಅದಕ್ಕೆ ನಾನು ಹೊರಡ್ತೀನಿ. ಜಯಂತಿ, ಪಾಪ ಕಾವೇರಿ ಇನ್ನು ಹೋಗ್ಲಿ, ಅಲ್ಲಿ ಸರೋಜಮ್ಮ ಗಾಬರಿ ಆಗ್ತಾರೆ. ಸರಿ ತಾತ, ನಾನಿನ್ ಹೊರಡ್ತೀನಿ. ಹೊರಡ್ತೀನಿ ಅಲ್ಲ ಕಾವೇರಿ, ಹೋಗಿ ಬರ್ತೀನಿ ಅಂತ ಹೇಳಬೇಕು. ಆಯ್ತತ್ತೆ, ಹೋಗಿ ಬರ್ತೀನಿ. ಚಿರಂತ್, ಕಾವೇರಿ ನಮ್ಮ ಮನೆವರೆಗೂ ಬಿಟ್ಟು ಬಾ. ತಾತ, ಅದು ಆಫೀಸ್ ಕೆಲಸ ಇದೆ, ಈಗಷ್ಟೇ ಕಾಲ್ ಬಂತು. ಹೌದು ಮಾವ, ಆಫೀಸಿಂದ ಈಗ ಫೋನ್ ಬಂದಿತ್ತು. ಮತ್ತೆ ಚಿರಂತ್ ಮದುಮಗ ಅಲ್ವಾ, ಹೊರಗಡೆ ಹೋಗ್ಬಾರ್ದಲ್ವಾ? ಬೇಕಾದ್ರೆ ನಾನು ಡ್ರೈವರ್ಗೆ ಹೇಳ್ತೀನಿ, ಅವರೇ ಡ್ರಾಪ್ ಮಾಡ್ತಾರೆ. ಹಾ, ಹಾಗೆ ಆಗಲಿ. ಕಾವೇರಿ, ಒಂದು ನಿಮಿಷ ಬಂದೆ. ಸರೋಜಕ್ಕ, ಏನು ಇಬ್ಬರು ಬರ್ತಾ ಇದ್ದೀರಿ ಕಾವೇರಿ ಅಲ್ಲಿ? ಯಾಕ್ರವ್ವ ಮಕ್ಕ ಮಕ್ಕ ನೋಡ್ಕಂದಿರಿ, ಕಾವೇರಿ ಅಲ್ರವ್ವ? ಶಂಕರಣ್ಣ, ಎಲ್ಲ ಕಡೆ ಹುಡುಕಿದ್ವಿ, ಕಾವೇರಿ ಸಿಗ್ಲೇ ಇಲ್ಲ. ಏನೋ, ಕಾವೇರಿ ಸಿಗ್ಲಿಲ್ವಾ? ಏನ್ ಹೇಳ್ತಾ ಇದ್ದೀರ? ಹಂಗಾದ್ರೆ ಅವಳು ಓಡೋಗಿರೋದೆ ನಿಜ. ಸರೋಜಕ್ಕ, ಇದು ಪಕ್ಕ ಲೌಕೇಶ್ಯ, ಅವಳು ಯಾವನ್ನೋ ಪಿರುತಿ ಗಿರುತಿ ಅಂತ ಮಾಡಿ ನಮ್ಮ ತಾಯಿರಣೆ ಅವನ ಜೊತೆ ಓಡೋಗವಳೆ. ಏನವ ತಾಯಿ, ನನ್ನ ಪೆರೆಂಡು ಹಂಗಲ್ಲ, ಚಿರನ್ ನಾನು ದೇವ್ರು ಅಂತ ಪೂಜೆ ಮಾಡ್ತಾಳೆ, ಹಂಗೆ ಹಿಂಗೆ ಎಲ್ಲ ಒಳ್ಳೆ ಲಸ್ಕ ಅಂತ ಹೇಳ್ಬಿಟ್ಟೆ. ಇಲ್ಲಮ್ಮಂತೆ, ಈಗ ಅನ್ನಿಸ್ತೈತೆ ಇದೆಲ್ಲ ಸರೋಜಕ್ಕನಿದ್ರಿಗೆ ಆಡು ನಾಟಕ ಅಂತ. ಆದರೆ ವಾಸ್ತವ ಸತ್ಯ ಇದು, ಅವಳು ಓಡೋಗಿರೋದು. ಇಲ್ಲ ಶಂಕರಣ್ಣ, ನನ್ನ ಮಗಳು ಹಾಗಲ್ಲ, ಅವಳೇನಿದ್ರು ನೇರವಾಗಿ ಮಾತಾಡ್ತಾಳೆ, ಸತ್ಯನೇ ಮಾತಾಡ್ತಾಳೆ, ಒಳಗೊಂದು ಹೊರಗೊಂದು ಯಾವತ್ತೂ ಮಾಡಲ್ಲ. ಅವಳನ್ನ ಮಳೆಯಂದ್ರೆ ಪ್ರೀತಿಸೋದು, ಹಾಗೆಲ್ಲ ಹೇಳಬೇಡಿ. ಅವಳ ಮನಸ್ಸಲ್ಲಿ ಅಳಿಯಂದ್ರನ್ ಬಿಟ್ಟರೆ ಇನ್ಯಾರೂ ಇಲ್ಲ. ಸರೋಜಕ್ಕ, ಅದು ನಿನ್ನ ಭ್ರಮೆ. ಅಂಕಲ್, ನಿಮ್ ಕೈ ಮುಗಿತೀನಿ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ಈ ಹೆದರೋರ್ ಮೇಲೆ ಹಾವು ಹೆದರು ಅನ್ನೋ ತರ ಆಂಟಿ ಮೊದಲೇ ಬೈದಲ್ಲಿದ್ದಾರೆ. ನೀವು ಇಲ್ಲದೆ ಇರೋದೆಲ್ಲ ಹೇಳಿ ಇನ್ನೂ ಅವ್ರಿಗೆ ಅಳಿಸ್ತಿದ್ದೀರಾ? ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಿ ಅಂಕಲ್. ಆಂಟಿ, ನೀವು ಅಳಬೇಡಿ ಆಂಟಿ, ನಾನು ನಿಮ್ಗೆ ನೀರು ತಗೊಂಡು ಬರ್ತೀನಿ, ನೀವು ಕೂತಿರಿ. ಕಾವೇರಿ, ಎಲ್ಲಿದೆಯಮ್ಮ ನೀನು? ಸಮಾಧಾನ ಆಯ್ತಾ ನಕ್ಷತ್ರ ಅವರೇ? ಇಲ್ಲ, ತುಂಬ ಖುಷಿ ಆಯ್ತಾ ನಕ್ಷತ್ರ ಅವರೇ? ಬೇಡ ಬೇಡ, ನನಗೆ ಇಷ್ಟ ಇಲ್ಲ ಅಂದರು ನಾನು ಮತ್ತೆ ಕಾವೇರಿ ಅವ್ರು ಮಾತಾಡೋ ಹಾಗೆ ಮಾಡಿದ್ರಲ್ಲ, ಮನೆಯವರೆಲ್ಲ ನಮ್ಮಿಬ್ಬರನ್ನ ರೇಗಿಸ್ಬೇಕಾದ್ರೆ ಏನು ಸಂಬಂಧ ಇಲ್ಲದೆ ಇರೋರ ಥರ ನಿಂತಿದ್ರಲ್ಲ. ಹೇಳಿ ನಕ್ಷತ್ರ ಅವರೇ, ಯಾಕೆ ಹೀಗೆ ಮಾಡಿದ್ರಿ? ಚಿರಂತ್, ನಾನು ಏನು ಮಾಡಿದೆ? ಕಾವೇರಿ ಬಂದಿದ್ದಾಳೆ ಬಾ ಅಂತ ನಾನು ಕರೆದಾಗ ನೀನು ಬಂದ್ಯಾ? ತಾತ ಕರೆದಿದ್ದಕ್ಕೆ ತಾನೇ ಬಂದಿದ್ದು. ನೀವು ನನ್ನ ಪ್ರೀತಿ ಬಗ್ಗೆ ಕಾವೇರಿ ಅವ್ರಿಗೆ ಹೇಳ್ತೀರಾ, ಮನೆಯವ್ರಿಗೆಲ್ಲ ನಾನು ಕಟ್ಟಿರೋ ತಾಳಿ ಬಗ್ಗೆ ಹೇಳ್ತೀರಾ ಅನ್ಕೊಂಡಿದ್ದೆ. ಆದರೆ ನೀವು
ಮುಗ್ಗದ ಮೇಲೆ ಒಂದು ಆರ್ಟಿಫಿಷಿಯಲ್ ಸ್ಮೈಲ್ ಇಟ್ಕೊಂಡು ಏನು ನಡ್ದೇ ಇಲ್ದಿರೋರ್ ತರ ಇದ್ದೀರಲ್ಲ. ನನ್ಗೂ ಸತ್ಯ ಹೇಳಕ್ ಬಿಡ್ತಿಲ್ವಲ್ಲ ನಕ್ಷತ್ರ ಅವ್ರೆ, ನೀವು ಸ್ವಲ್ಪ ದಿನ ಕಷ್ಟ ಆಗತ್ತೆ ರನ್, ಆದ್ರೆ ಮುಂದೆ ಎಲ್ಲ ಸರಿ ಆಗತ್ತೆ. ನಕ್ಷತ್ರ ಅವ್ರೆ, ಇದೇನಾ ನಿಮ್ ಕೊನೆ ಮಾತು? ಹಾಗಾದ್ರೆ ನಂದು ಒಂದ್ ಕೊನೆ ಮಾತಿದೆ, ಕೇಳಿಸ್ಕೊಳ್ಳಿ. ಇವತ್ತು ಕಾವೇರಿಯವರು ನನ್ನ ಹುಡ್ಕೊಂಡು ಈ ಮನೆಗ್ ಬಂದ್ರು, ಮನೆಯವರೆಲ್ಲ ಆರ್ತಿ ತೆಗೆದು ಅವ್ರನ್ನ ಮನೆ ಒಳಗ್ ಕರ್ಕೊಂಡ್ರು. ಆದ್ರೆ ಛತ್ರದಿಂದ ಮದ್ವೆ ಮುಗಿಸ್ಕೊಂಡು ಈ ಮನೆಗ್ ಬರೋದು, ಮನೆಯವರೆಲ್ಲ ಆರ್ತಿ ತೆಗೆದು ಒಳಗ್ ಸ್ವೀಕರಿಸ್ಕೊಳ್ಳೋದು. ಇವನ್ ಯಾಕೆ ಹೀಗ ಆಡ್ತಾ ಇದ್ದಾನೆ? ಇವ್ ನಿರ್ಧಾರದಿಂದ ಏನ್ ಅನಾಹುತ ಆಗತ್ತೆ ಅನ್ನೋ ಕಲ್ಪನೆನೂ ಇದೆಯಾ ಇವನ್ಗೆ? ಅಮ್ಮ, ಕಾವೇರಿ, ಕಾವೇರಿ ಎಲ್ಲಿ ಹೋಗಿದ್ದೆ ನೀನು? ಹಾ ಅಮ್ಮ, ಅದು ಕತ್ತೆ ಹೇಳಿ ಕೇಳಿದೆ ಎಲ್ಲಿಗೆ ಹೋಗಿದ್ದೆ? ನಿನಗೋಸ್ಕರ ನಾವು ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಇಲ್ಲಿ ನಿನ್ನ ರೋಡಲ್ಲಿ ಎಲ್ಲ ಕಡೆ ಬೀದಿ ಬೀದಿಯಲ್ಲಿ ಅಲ್ಲಿ ಹುಡುಕಿದೀವಿ. ಆಂಟಿನ ಬೇರೆ ಹೇಗೆ ಸಮಾಧಾನ ಮಾಡಬೇಕು ಅಂದ್ರೆ ನಂಗೆ ಗೊತ್ತಾಗಿಲ್ಲ. ಮೊಬೈಲ್ ಬೇರೆ ನಾಟ್ ರೀಚಬಲ್ ಬರ್ತಿದೆ. ನೀನ್ ಮಾಡಿದ ಸರಿನಾ? ಏನವ ನೀನು, ಮದ್ವೆ ಇನ್ಲು ದಿನ ಹೋಗಿರೋದು ನೋಡ್ಬಿಟ್ಟು ಯಾರನ್ನೋ ಲವ್ ಗಿವು ಅಂತ ಮಾಡ್ಕೊಂಡು ಮನೆ ಬಿಟ್ಟು ಓಡೋಗಿದೆ ಅಂತ ಅನ್ಕೊಬಿಟ್ಟಿದ್ದೆ. ಮಾತಾಡು ಕಾವೇರಿ, ಎಲ್ಲಿಗೆ ಹೋಗಿದ್ದೆ ನೀನು? ಅಮ್ಮ, ಅದು ಅವ್ರನ್ನ ನೋಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೋಗಿದ್ದೆ. ಏನಂಕಲ್, ಆಗ್ಲೇ ಏನೇನೋ ಕಂತೆ ಪುರಾಣ ಎಲ್ಲ ಹೇಳ್ತಿದ್ರಿ, ನಿನ್ ಪಿರೆಂಡು ಹೀಗೆ ಹಾಗೆ ಅಂತಲ್ಲ, ಈಗೇನಾಯ್ತು ಗೊತ್ತಾಯ್ತಾ? ನಮ್ ಕಾವೇರಿ ಅವಳ ಮದ್ವೆ ಆಗೋ ಹುಡುಗನ್ ನೋಡಕ್ ಹೋಗಿದ್ಲು. ಈಗ್ಲಾದ್ರೂ ನಿಮ್ ಚೆನ್ನಾಗ್ ಗೊತ್ತಾಯ್ತಾ? ಏನಂದೆ ನೀನು, ದಣಿಗಳ ಮನೆಗೆ ಹೋಗಿದ್ಯಾ ಅಲ್ವೇ ಕಾವೇರಿ? ಮದ್ವೆಗೆ ಮುಂಚೆ ಹೋಗ್ಬಾರ್ದು ಅಂತ ಗೊತ್ತಿರ್ಲಿಲ್ವಾ ನಿನ್ಗೆ? ಯಾಕೆ ಹೋದೆ ನಿನ್ನಲ್ಲಿ? ಹೋಗ್ಬಾರ್ದು ಅಂತ ನನಗ್ ತುಂಬಾ ಅನಿಸ್ತಮ್ಮ, ಆದ್ರೆ ನಿನ್ನೆ ಶಂಕರ್ ಮಾವ ಮಾತಾಡಿದ್ದು ನನ್ ಮನ್ಸಿಗೆ ತುಂಬಾ ಬೇಜಾರಾಯ್ತು. ಅದಕ್ಕೆ ಅವ್ರನ್ನ ನೋಡ್ಲೇಬೇಕು ಅಂತ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಯಾರಿಗೂ ಹೇಳ್ದೆ ನಾನು ಹೊರಟ್ಬಿಟ್ಟೆ. ಅಲ್ಲಿ ಎಲ್ರು ನನ್ಗೆ ಆರತಿ ಮಾಡಿ ಮನೆಯೊಳಗೆ ಕರೆಸ್ಕೊಂಡ್ರಮ್ಮ, ತುಂಬ ಪ್ರೀತಿಯಿಂದಾನೆ ಮಾತಾಡ್ಸಿದ್ರು. ಅವ್ರನ್ನ ನೋಡ್ದೆ, ಅವ್ರ ಜೊತೆ ಮಾತಾಡ್ದೆ, ಈಗ ನನ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತಮ್ಮ. ಒಳ್ಳೆ ಕೆಲಸ ಮಾಡ್ದೆ ಕಾವೇರಿ, ಈಗ ನಿಂಗ್ ಖುಷಿ ಆಯ್ತಲ್ಲ, ನಮಗೂ ಅದೇ ಬೇಕಾಗಿರೋದು. ಆದ್ರೂ ನೀನ್ ಹೋಗೋವಾಗ ನಮ್ಗೊಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕಿತ್ತು ಕಾವೇರಿ, ಸುಮ್ನೆ ನಮ್ಮನ್ನ ಒದ್ದಾಡ್ಸ್ಬಿಟ್ಟೆ. ಉಂಕನವ, ನಿಮ್ಮವ್ವ ಒದ್ದಾಡ ನೋಡ್ಬಿಟ್ಟೆ ನನ್ ಕಳ್ಳು ಚುರುಕ್ ಅಂದ್ಬಿಡ್ತು ಗೊತ್ತಾ? ಅಮ್ಮ ಸಾರಿ ಅಮ್ಮ. ಹೋಗ್ಲಿ ಬಿಡು ಪುಟ್ಟ, ಪರವಾಗಿಲ್ಲ. ಏನೋ ಮಾತಾಡಬೇಕು, ಎಲ್ಲರೂ ಬನ್ನಿ ಅಂತ ಹೇಳಿದ್ರಿ, ಎಲ್ಲರೂ ಬಂದು ಕೂತ್ಕೊಂಡಿದ್ದಾರಪ್ಪ. ನೀವು ಸುಮ್ಮನೆ ಇದ್ದೀರಾ, ಏನು ವಿಷಯ? ಹೌದು ಜಯಂತಿ, ನಾವೆಲ್ಲರೂ ಕಾಯ್ತಾ ಇದ್ದ ಸಮಯ ಬಂದ್ಬಿಟ್ಟಿದೆ, ನಾಳೆ ನಾವೆಲ್ಲರೂ ಛತ್ರಕ್ಕೆ ಹೋಗ್ತಾ ಇದ್ದೀವಿ. ಅಪ್ಪ, ನಿಮ್ಮ ಖುಷಿಗೆ ಅಲ್ವಾ ಇಡೀ ಮನೆ ಕಾಯ್ತಾ ಇರೋದು? ಎಲ್ಲ ನೀವು ಅಂದ್ಕೊಂಡ ಹಾಗೆ ಆಗ್ತಾ ಇದೆ. ಅಷ್ಟಾದರೆ ಸಾಕು ಜಯಂತಿ, ಮದುವೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ತಗೊಂಡ್ಬಿಡಿ. ಮಹಾದೇವಯ್ಯ, ಎಲ್ಲ ವಸ್ತುಗಳನ್ನು ಕಾರಿಗೆ ಹಾಕೋ ವ್ಯವಸ್ಥೆ ನೀನೇ ಮಾಡು. ಜಯಂತಿ, ವಧುವಿನ ಸೀರೆ ಒಡವೆಗಳನ್ನು ತಗೊಳ್ಳೋದು ಮರಿಬೇಡಿ. ಈಗಾಗಲೇ ಎಲ್ಲ ಪ್ಯಾಕ್ ಮಾಡಿದ್ದಾಗಿದೆ ಅಪ್ಪ. ಒಳ್ಳೇದು, ಆಮೇಲೆ ಇನ್ನೇನು? ಹಾಂ, ಮದುವೆ ಹುಡುಗನ ಕರ್ಕೊಂಡೋಗೋ ಕಾರಿಗೆ ಅಲಂಕಾರ ಆಗಬೇಕು. ಅಳಿಯಂದ್ರೆ ಆ ವ್ಯವಸ್ಥೆ ನೀವು ಮಾಡಿಬಿಡಿ. ಆಗಲಿ ಮಾವ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀವು ಆರಾಮಾಗಿರಿ. ಹಾ ಮಹಿಮಾ, ನಾಳೆ ಸರೋಜಮ್ಮ ಅವರು ಛತ್ರಕ್ಕೆ ಹೋಗ್ತಿದ್ದಾರೆ, ಅವ್ರಿಗೊಂದು ಕಾರಿನ ವ್ಯವಸ್ಥೆ ಮಾಡು. ಸರಿಯಪ್ಪ, ಕಾರ್ ಕಳಿಸ್ತೀನಿ. ನಾನು ಇನ್ನೇನಾದರೂ ಮರೆತ್ಬಿಟ್ನಾ? ಇಲ್ಲ, ಎಲ್ಲರೂ ನಾಳೆ ಬೆಳಗ್ಗೆ ಬೇಗ ತಯಾರಾಗಿ, ಸರಿಯಾದ ಸಮಯಕ್ಕೆ ನಾವೆಲ್ಲರೂ ಛತ್ರಕ್ಕೆ ಹೋಗಬೇಕು, ಯಾರ ಕಡೆಯಿಂದಲೂ ತಡ ಆಗಬಾರ್ದು. ಸರಿಯಪ್ಪ, ಎಲ್ಲರೂ ಸೇರಿ ಈ ಮದುವೆ ಅಚ್ಚುಕಟ್ಟಾಗೋ ಹಾಗೆ ಮಾಡಬೇಕು.
ತಾತ ನಾಳೆ ಛತ್ರಕ್ಕೆ ಹೋಗೋಣ ಅಂತ ಹೇಳ್ತಿದ್ರ, ಬಟ್ ನನ್ನ ಪ್ಯಾಕಿಂಗ್ ಏನ ಮುಗ್ದಿಲ್ಲ. ಏ ಹಿತಾ, ನಂಗೆ ಹೆಲ್ಪ್ ಮಾಡ್ತೀರಾ ಪ್ಯಾಕಿಂಗ್ಗೆ? ಓಕೆ, ರೆಡಿ ಹೋಗೋಣ.